ನಾವು ಜೆಡಿಎಸ್ ಹೊಂದಾಣಿಕೆಯಾಗಿದೆ. ಮುಂದೆ ಬರುವಂತಹ ಎಲ್ಲಾ ಚುನಾವಣೆಯಲ್ಲೂ ಕೂಡ ಈ ಹೊಂದಾಣಿಕೆಯ ವ್ಯವಸ್ಥೆ ಮುಂದುವರಿಯುತ್ತೆ ಮತ್ತು ಬೈ ಎಲೆಕ್ಷನ್ಗೂ ಕೂಡ ಈ ಹೊಂದಾಣಿಕೆ ಆಗುತ್ತೆ. ಚನ್ನಪಟ್ಟಣ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರ. ಆ ದೃಷ್ಟಿಯಿಂದ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಈಗಾಗಲೇ ಕುಮಾರಸ್ವಾಮಿಯವ್ರ ಜೊತೆ ಮಾತಾಡಿದ್ದೀರಿ ನಾವು. ಯಾರೇ ಅಭ್ಯರ್ಥಿ ಆದರೂ ಗೆಲ್ಲುವಂಥದ್ದು ಯಾರಿದೆ ಅವ್ರಿಗೆ ವ್ಯವಸ್ಥೆ ಮಾಡ್ಬೋದು ಮಾಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಕೂಡ. ಅದರಿಂದ ಜೆ ಡಿ ಎಸ್ ಬಿ ಜೆ ಪಿ ಪ್ರಶ್ನೆ ಅಲ್ಲ, ಗೆಲುವಿನ ಪ್ರಶ್ನೆ. ಗೆಲ್ಲುವಂಥ ಅಭ್ಯರ್ಥಿಯನ್ನು ನಾವು ಅಲ್ಲಿ ಕಣಕ್ಕೆ ಇಳಿಸ್ತೀರಿ. ಈ ಕಾಂಗ್ರೆಸ್ ಇವತ್ತು ಏನು ಬೆಲೆ ಏರಿಕೆ ಇವೆಲ್ಲ ದುಂಬರಾಟ ಆಡ್ತಾ ಇದೆ, ಇದಕ್ಕೆ ಜನ ಬೈ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತಾರೆ. ನಾವಿಬ್ರು ಒಟ್ಟಾಗಿ ಹೋಗ್ತೀರಿ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಹೋಗ್ತೀರಿ ಚುನಾವಣೆ. ಹೌದು, ಮುಂದೆ ಚುನಾವಣೆಗೂ ಒಟ್ಟಾಗಿ ಹೋಗ್ತೀವಿ. ಮುಂದೆ ನಮ್ಮದೇ ಸರ್ಕಾರ, ನಾವು ಜೆ ಡಿ ಎಸ್ ಹೊಂದಾಣಿಕೆಯಾಗಿದೆ. ಮುಂದೆ ಬರುವಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಈ ಹೊಂದಾಣಿಕೆಯ ವ್ಯವಸ್ಥೆ ಮುಂದುವರಿಯುತ್ತೆ ಮತ್ತು ಬೈ ಎಲೆಕ್ಷನ್ಗೂ ಕೂಡ ಈ ಹೊಂದಾಣಿಕೆ ಆಗುತ್ತೆ. ಚನ್ನಪಟ್ಟಣ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರ. ಆ ದೃಷ್ಟಿಯಿಂದ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಈಗಾಗಲೇ ಕುಮಾರಸ್ವಾಮಿಯವ್ರ ಜೊತೆ ಮಾತಾಡಿದ್ದೀರಿ ನಾವು. ಯಾರೇ ಅಭ್ಯರ್ಥಿ ಆದರೂ ಗೆಲ್ಲುವಂಥದ್ದು ಯಾರಿದೆ ಅವ್ರಿಗೆ ವ್ಯವಸ್ಥೆ ಮಾಡ್ಬೋದು ಮಾಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಕೂಡ. ಅದರಿಂದ ಜೆ ಡಿ ಎಸ್ ಬಿ ಜೆ ಪಿ ಪ್ರಶ್ನೆ ಅಲ್ಲ, ಗೆಲುವಿನ ಪ್ರಶ್ನೆ. ಗೆಲ್ಲುವಂಥ ಅಭ್ಯರ್ಥಿಯನ್ನು ನಾವು ಅಲ್ಲಿ ಕಣಕ್ಕೆ ಇಳಿಸ್ತೀರಿ. ಈ ಕಾಂಗ್ರೆಸ್ ಇವತ್ತು ಏನು ಬೆಲೆ ಏರಿಕೆ ಇವೆಲ್ಲ ದುಂಬರಾಟ ಆಡ್ತಾ ಇದೆ, ಇದಕ್ಕೆ ಜನ ಬೈ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತಾರೆ. ನಾವಿಬ್ರು ಒಟ್ಟಾಗಿ ಹೋಗ್ತೀರಿ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಹೋಗ್ತೀರಿ ಚುನಾವಣೆ. ಹೌದು, ಮುಂದೆ ಚುನಾವಣೆಗೂ ಒಟ್ಟಾಗಿ ಹೋಗ್ತೀವಿ. ಮುಂದೆ ನಮ್ಮದೇ ಸರ್ಕಾರ, ನಾವು ಜೆ ಡಿ ಎಸ್ ಹೊಂದಾಣಿಕೆಯಾಗಿದೆ. ಮುಂದೆ ಬರುವಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಈ ಹೊಂದಾಣಿಕೆಯ ವ್ಯವಸ್ಥೆ ಮುಂದುವರಿಯುತ್ತೆ ಮತ್ತು ಬೈ ಎಲೆಕ್ಷನ್ಗೂ ಕೂಡ ಈ ಹೊಂದಾಣಿಕೆ ಆಗುತ್ತೆ. ಚನ್ನಪಟ್ಟಣ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರ. ಆ ದೃಷ್ಟಿಯಿಂದ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಈಗಾಗಲೇ ಕುಮಾರಸ್ವಾಮಿಯವ್ರ ಜೊತೆ ಮಾತಾಡಿದ್ದೀರಿ ನಾವು. ಯಾರೇ ಅಭ್ಯರ್ಥಿ ಆದರೂ ಗೆಲ್ಲುವಂಥದ್ದು ಯಾರಿದೆ ಅವ್ರಿಗೆ ವ್ಯವಸ್ಥೆ ಮಾಡ್ಬೋದು ಮಾಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಕೂಡ. ಅದರಿಂದ ಜೆ ಡಿ ಎಸ್ ಬಿ ಜೆ ಪಿ ಪ್ರಶ್ನೆ ಅಲ್ಲ, ಗೆಲುವಿನ ಪ್ರಶ್ನೆ. ಗೆಲ್ಲುವಂಥ ಅಭ್ಯರ್ಥಿಯನ್ನು ನಾವು ಅಲ್ಲಿ ಕಣಕ್ಕೆ ಇಳಿಸ್ತೀರಿ. ಈ ಕಾಂಗ್ರೆಸ್ ಇವತ್ತು ಏನು ಬೆಲೆ ಏರಿಕೆ ಇವೆಲ್ಲ ದುಂಬರಾಟ ಆಡ್ತಾ ಇದೆ, ಇದಕ್ಕೆ ಜನ ಬೈ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ತಾರೆ. ನಾವಿಬ್ರು ಒಟ್ಟಾಗಿ ಹೋಗ್ತೀರಿ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಹೋಗ್ತೀರಿ ಚುನಾವಣೆ. ಹೌದು, ಮುಂದೆ ಚುನಾವಣೆಗೂ ಒಟ್ಟಾಗಿ ಹೋಗ್ತೀವಿ. ಮುಂದೆ ನಮ್ದೇ ಸರ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.